ನನಗೆ ಚಿಕ್ಕಬಳ್ಳಾಪುರದ ಜನತೆಯೇ ಬಿಗ್ ಬಾಸ್ ಅನಾಥ ಎಂದು ಹೇಳಿಕೊಂಡೆ ಲಾಟರಿ ಶಾಸಕನಾಗಿ ಜನರನ್ನು ಅನಾಥರನ್ನಾಗಿ ಮಾಡಿ ಬಿಗ್ ಬಾಸ್ ಮನೆಗೆ ಹೋದವರಿಗೆ ನಾಚಿಕೆ ಇಲ್ಲವಾ ನಾನು ಪರಿಶ್ರಮ ಎಂದು ಇಪ್ಪತ್ತು ಮೂವತ್ತು ಕಾಲೇಜು ಮಾಡಿಕೊಳ್ಳಲು ಬಂದಿಲ್ಲ ಕ್ಷೇತ್ರದ ಜನರ ಹಿತವೇ ನನಗೆ ಮುಖ್ಯ ಇದು ಶಾಸಕ ಪ್ರದೀಪ್ ಈಶ್ವರ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಡಿರುವ ಟೀಕೆ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಸತ್ಯವೇ ಹೇಳದವರನ್ನ ಇಲ್ಲಿನ ಜನರು ಶಾಸಕರನ್ನಾಗಿ ಮಾಡಿದ್ದಾರೆ ನಾನು ಜನರ ಹೃದಯದಲ್ಲಿ ಇರಲು ಬಂದಿದ್ದೇನೆ ಹೊರತು ದುಡ್ಡು ಮಾಡಲು ಅಲ್ಲ ಓಟಿನ ಮೂಲಕ ಅವ್ರು ಗೆದ್ದಿರಬಹುದು ಆದರೆ ನಾನು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅವರ ಹೃದಯ ಗೆಲ್ಲುವ ಕೆಲಸ ಮಾಡ್ತೇನೆ ಅಂತ ತಿಳಿಸಿದ್ರು ನನ್ನ ತಾಯಿಯ ಹೆಸರಲ್ಲಿ ಹದಿನೈದು ವರ್ಷದಿಂದ ಕಾಲೇಜ್ ನಡೆಸಿ ಶಿಕ್ಷಣ ನೀಡುತ್ತಿದ್ದೀನಿ ರಾಜಕಾರಣಕ್ಕೆ ಬರುವ ಮುನ್ನವೇ ಈ ಐ ಈ ಕ್ಷೇತ್ರದಲ್ಲಿ ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಐದು ವರ್ಷ ಉಚಿತ ಬಸ್ ಪಾಸ್ ನೀಡಿದ್ದೇನೆ ನನ್ನ ಇತಿಹಾಸವನ್ನು ತಿಳಿದುಕೊಂಡು ಮಾತನಾಡಲಿ ಪರಿಶ್ರಮ ಎಂದು ಇಪ್ಪತ್ತು ಮೂವತ್ತು ಕಾಲೇಜುಗಳನ್ನು ಮಾಡಿಕೊಳ್ಳಲು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಹೇಳ್ತೇನೆ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂದರು ಇನ್ನು ಹದಿನೈದು ದಿನಗಳೊಳಗೆ ರೈತರ ಪಂಪ್ಸೆಟ್ಗೆ ದಿನಕ್ಕೆ ಆರರಿಂದ ಏಳು ಗಂಟೆ ವಿದ್ಯುತ್ ನೀಡಲು ಕಾಂಗ್ರೆಸ್ ಸರ್ಕಾರ ಕ್ರಮ ಪ್ರತಿ ತಾಲೂಕು ಮಟ್ಟದಲ್ಲೂ ಪ್ರತಿಭಟನೆ ನಡೆಸಲಾಗುತ್ತೆ ನವೆಂಬರ್ ಮೂವತ್ತರೊಳಗೆ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಹಾಲು ಒಕ್ಕಟ್ಟಿದ್ರೆ ಡಿಸೆಂಬರ್ನಿಂದ ಬಾಗೇಪಲ್ಲಿಯ ಗಡಿಯಿಂದ ವಿಧಾನಸೌಧ ಚಲೋ ಪಾದಯಾತ್ರೆ ಮಾಡ್ತೀವಿ ಏಳು ಗಂಟೆ ವಿದ್ಯುತ್ ನಡೆದಿದೆ ಪ್ರತಿ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಅಂತ ಡಾಕ್ಟರ್ ಕೆ ಸುಧಾಕರ್ ಗುಡುಕ್ತಾವ್ರೆ ಎಲೆಕ್ಷನ್ ಸೋತ ಮೇಲೆ ಜನರ ಮಧ್ಯೆ ಕಾಣಿಸ್ಕೊತಾ ಇದ್ದಾರೆ ಜನರ ಪರವಾಗಿ ದನಿ ಇದ್ದಾರೆ ಅದಕ್ಕೆ ಕಾರಣ ಪ್ರದೀಪ್ ಅವರ ವಿರುದ್ಧ ಗುಡುಕ್ತಾ ಇರೋದು ಒಂದು ಕಡೆ ಪ್ರದೀಪ್ ಈಶ್ವರ್ ಕೌಂಟ್ರ್ ಕೊಡ್ತಾರೆ ಇನ್ನೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವ್ರು ಕೊಡ್ತಾರೆ ಪ್ರದೀಪ್ ಈಶ್ವರ್ ಬಿಗ್ ಬಾಸ್ ಮನೆಗೆ ಹೋಗ್ಬಂದರೆ ಇವರಂತಾರೆ ಜನರೇ ಬಿಗ್ ಬಾಸ್ ನನಗೆ ಚಿಕ್ಕಬಳ್ಳಾಪುರ ಜನರೇ ಅಂತ ರಾಜಕೀಯ ನೋಡಬೇಕು ಅಧಿಕಾರ ಇದ್ದಾಗ ಒಂಥರ ರಾಜಕೀಯ ಅಧಿಕಾರ ಹೋದಾಗ ಒಂಥರ ರಾಜಕೀಯ ರಾಜಕೀಯ ಜನ ನೋಡ್ತಾ ಇರ್ತಾರೆ ಅವ್ರನ್ನ ನೋಡಿ ಸಾಕಾಯ್ತಂತ ಅಂತ ಇವ್ರನ್ನ ಗೆಲ್ಸೋರು ಇವ್ರನ್ನ ನೋಡ್ತಾವ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಡಿಸೈಡ್ ಮಾಡ್ತಾರೆ